ಈ ಮಧ್ಯೆ ಸದ್ಯಕ್ಕೆ ಲಾಕ್ ಡೌನ್ ಪ್ರಶ್ನೆಯೇ ಇಲ್ಲ ಅಂತಿದ್ದಾರೆ ಸಿಎಂ. ಕೊರೋನಾ ತಡೆಯೋದಕ್ಕೆ ಜನರೇ ಸಹಕರಿಸಬೇಕು. ರೂಲ್ಸ್ ಫಾಲೋ ಮಾಡದಿದ್ರೆ ಅನಾಹುತ ಆಗಲಿದೆ, ದಯವಿಟ್ಟು ಸಹಕರಿಸಿ ಅಂತಿದ್ದಾರೆ ಸಿಎಂ. ಸದ್ಯಕ್ಕೆ ಲಾಕ್ ಡೌನ್ ಪ್ರಶ್ನೆಯೇ ಇಲ್ಲ ಅಂತ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಕೊರೋನಾ ತಡೆಯೋದಕ್ಕೆ ಜನರೇ ಸಹಕರಿಸಬೇಕು ಅಂತಲೂ ಕೇಳಿಕೊಂಡಿದ್ದಾರೆ. ಜನ ರೂಲ್ಸ್ ಫಾಲೋ ಮಾಡದಿದ್ರೆ ಅನಾಹುತ ಆಗಲಿದೆ ಅಂತ ಎಚ್ಚರಿಸಿದ್ದಾರೆ ಸಿಎಂ ಬಿಎಸ್ವೈ. ಕೊರೋನಾ ತಡಿಬೇಕು ಅಂತಂದ್ರೆ ಅದಕ್ಕೆ ಜನ ಸಹಕರಿಸಬೇಕು ಅಂತ ಆಗ್ರಹಿಸಿದ್ದಾರೆ. ಜೊತೆಗೆ ಸದ್ಯಕ್ಕೆ ಲಾಕ್ ಡೌನ್ ಪ್ರಶ್ನೆಯೇ ಇಲ್ಲ ಅಂತಲೂ ಕೂಡ ಸ್ಪಷ್ಟಪಡಿಸಿದ್ದಾರೆ ಸಿಎಂ. ಪ್ರತಿಪಕ್ಷದ ನಾಯಕರ ಸಭೆಯನ್ನು ಕರೆದು ಕೋವಿಡ್ ತಡೆಯೋದಕ್ಕೆ ಏನೇನು ಮಾಡಬೇಕು ಅಂತ ಅವರೆಲ್ಲರ ಸಲಹೆಗಳನ್ನ ತಗೊತೇನೆ. ಸಿದ್ದರಾಮಯ್ಯನವರು, ಕುಮಾರಸ್ವಾಮಿ ಅವರು, ಶಿವಕುಮಾರ್ ಎಲ್ಲರನ್ನೂ ಕರೀತೇನೆ. ಅವರೆಲ್ಲರ ಸಲಹೆಗಳನ್ನ ನೋಡಿಕೊಂಡು ಮುಂದೇನು ಮಾಡಬೇಕು ಅನ್ನೋ ತೀರ್ಮಾನ ತಗೊತೇವೆ. ಈಗ ಸದ್ಯಕ್ಕೆ 5-6 ಜಿಲ್ಲೆಯಲ್ಲಿ ರಾತ್ರಿ 10 ಬೆಳಗ್ಗೆ 5 ಗಂಟೆಗೆ ಲಾಕ್ಡೌನ್ ಮಾಡಿದ್ದೇವೆ. ಈಗಲಾದರೂ ಸ್ಯಾನಿಟೈಸ್ ಮಾಡಿಕೊಂಡು ಮಾಸ್ಕ್ ಹಾಕ್ಕೊಂಡು ಅಂತರನ್ನು ಕಾಯ್ಕೊಂಡು ಸ್ವಲ್ಪ ಏನು ಈ ಕೋವಿಡ್ನೇನು ಹರಡ್ತಾ ಇದೆ ಇದನ್ನು ತಡೆಯೋದಕ್ಕೆ ಜನರೇ ಸಹಕರಿಸಬೇಕು. ಬೇರೆ ಮಾರ್ಗ ಇಲ್ಲ, ಆ ಕೆಲಸವನ್ನು ಜನತೆ ಮಾಡಬೇಕು ಅಂತ ಕೈ ಜೋಡಿಸಿ ಪ್ರಾರ್ಥನೆ ಮಾಡ್ತೀನಿ. ಏನೇನು ತಪ್ಪು ತಪ್ಪು ಅಭಿಪ್ರಾಯ ಹೇಳ್ಬಿಟ್ರಿ, ಸಲಹಾ ಸಮಿತಿ ಜೊತೆಗೆ ನಾನೇ ಇದ್ದೀನಿ, ಯಾರೂ ಆ ಥರ ಸಲಹೆ ಕೊಟ್ಟಿಲ್ಲ. ನಾಳೆ 18 ತಾರೀಕು ಸಲಹಾ ಸಮಿತಿಯವ್ರನ್ನು ಕರಿತೇನೆ, ಎಲ್ಲರೂ ಒಟ್ಟಾಗಿ ಚರ್ಚೆ ಕರೆಯೋದು ಕರಿತೀವಪ್ಪ. ಅವ್ರು ಬರೋದು ಬಿಡೋದು ಅವ್ರಿಗೆ ಬಿಟ್ಟಂಥದ್ದು. ಮೊನ್ನೆ ಅವ್ರು ಬರೋಕ್ಕೆ ರೆಡಿ ಇದ್ದಾರೆ, ಕರೀರಿ ಅಂತ ಕರೀತಾ ಇದ್ದೇನೆ. ಬರಲಿ, ಸಲಹೆ ಕೊಡಲಿ. ಲಾಕ್ಡೌನ್ ಪ್ರಶ್ನೆ ಇಲ್ಲ ಸದ್ಯಕ್ಕೆ. ಲಾಕ್ಡೌನ್ ಪ್ರಶ್ನೆ ಏಷ್ಯಾನೆಟ್ ನ್ಯೂಸ್ ನೆಟ್ವರ್ಕ್ ಪ್ರಸ್ತುತಿ. ನೀವು ನೋಡ್ತಿದ್ದೀರಾ ಏಷ್ಯಾನೆಟ್ ಸುವರ್ಣ ನ್ಯೂಸ್.